ಉಮಾಪತಿ ಸರ್ ಎರಡು ಸಾವಿರದ ನಾಲ್ಕು ಅಂದರೆ ನೀವು ಅದು ತುಂಬ ಚುನಾವಣೆ ನೋಡಿದಿರಿ ದೇಶದ ಹಲವಾರು ಭಾಗಗಳಲ್ಲಿ ಸಂಚರಿಸಿ ನೀವು ಚುನಾವಣೆಯನ್ನು ಕವರ್ ಮಾಡಿದ್ರಿ ಆದರೆ ಎರಡು ಸಾವಿರದ ನಾಲ್ಕು ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವಾಗ ಇಂಡಿಯಾ ಶೈನಿಂಗ್ ಅಂತ ವಿರೋಧ ಪಕ್ಷಗಳಲ್ಲೇ ಇರಲಿಲ್ಲ ಅವಾಗ ಅಂದರೆ ಮಾಧವರ ಸಿಂಧ್ಯಾ ಅವರು ತೀರ್ಕೊಂಡಿದ್ರು ರಾಜೇಶ್ ಪೈಲಟ್ ಇರಲಿಲ್ಲ ಓನ್ಲಿ ಸೋನಿಯಾ ಗಾಂಧಿ ಇದ್ದ ಕಾಂಗ್ರೆಸ್ ಪಕ್ಷ ಅವರು ಯಾಕಂದರೆ ಶರದ್ ಪವರ್ ಎಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ಟಿದ್ರು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ರು ಅಂಥ ಸಂದರ್ಭದಲ್ಲಿ ವಾಜಪೇಯಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಈ ಚತುಷ್ಪಥ ರೋಡ್ಗಳನ್ನು ಮಾಡಿದರೆ ಇಂಡಿಯಾ ಶೈನಿಂಗ್ ಅಂತ ತುಂಬ ಬಂಬಾಡದೊಂದಿಗೆ ಬಂದು ಅದೇ ರೀತಿ ಹಿನಾಯ ಸೋಲನ್ನು ಕಂಡಿದ್ರು ಆ ಮಟ್ಟದ ಸೋಲನ್ನು ಕಂಡಿಲ್ಲ ಅಂದರೂ ಸಹಿತ ಇದು ಒಂದು ರೀತಿಯಲ್ಲಿ ನೈತಿಕ ಸೋಲು ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ನಾಲ್ಕರ ಇಂಡಿಯಾ ಶೈನಿಂಗಿಗೂ ಇವತ್ತಿನ ಚುನಾವಣೆಗೂ ಏನು ಅಬ್ಸರ್ವೇಷನ್ ಮಾಡ್ತೀರ ಇಂಡಿಯಾ ಶೈನಿಂಗಲ್ಲಿ ಭಾರತ ಬೆಳಗ್ತಾ ಇದೆ ಪ್ರಕಾಶಿಸ್ತಾ ಇದೆ ಅಂತಂದೇಳಿ ಒಂದು ದೊಡ್ಡ ಪ್ರಚಾರ ನಡೀತು ಆ ಪ್ರಚಾರದ ನೇತೃತ್ವವನ್ನು ಪ್ರಮೋದ್ ಮಹಾಜನ್ನು ಈಗ ಅವ್ರು ಬದುಕಿಲ್ಲ ಅವರು ವಹಿಸಿದ್ರು ಮತ್ತು ವಾಜಪೇಯಿ ಅವರ ಒಂದು ಅಜಾತ ಶತ್ರು ಅಂತ ಕೋರ್ಟ್ಸಲ್ಲಿ ಏನು ಹೇಳ್ತೀವಿ ನಾವು ಆ ಇಮೇಜ್ ವಾಜಪೇಯಿ ಅವ್ರಿಗೆ ಇದ್ದಿದ್ದರಿಂದ ಗೆಲ್ತಾರೆ ವಾಜಪೇಯಿ ಅವ್ರಿಗೆ ಆಲ್ಟರ್ನೇಟಿವ್ ಏನು ಪರ್ಯಾಯ ಏನು ಅಂತ ಹೇಳ್ತಾ ಇದ್ದಾಗ ಒಂದು ಪರ್ಯಾಯ ಹುಟ್ಟಿತ್ತು ಇವತ್ತು ಕೂಡ ಪ್ರಜಾಪ್ರಭುತ್ವದ ಅಳಿವು ಉಳುವಿನ ಹೋರಾಟ ಅಂತಂದು ಹೇಳಿಬಿಟ್ಟು ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯೂ ಕೂಡ ನಾವು ನೋಡಿದ್ದಿದ್ದು ಬಹಳಷ್ಟು ಈ ದೇಶದ ದೇಶದ ಬಗ್ಗೆ ಕನ್ಸರ್ನ್ ಇರುವಂಥ ನಾಗರಿಕರು ನಾಗರಿಕ ಮುಖಂಡರು ಎಲ್ಲ ಹೇಳಿದ್ದು ಬಣ್ಣಿಸಿದ್ದು ಚಿಂತಕರು ಹೇಳಿದ್ದಿದ್ದು ಇದೇನೆ ಇದು ಪ್ರಜಾಪ್ರಭುತ್ವದ ಅಳಿವು ಉಳುವಿನ ಹೋರಾಟ ಈ ಸಲ ಪ್ರಜಾಪ್ರಭುತ್ವ ಉಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತ ಹೇಳ್ತಾಯಿದ್ರು ಸೊ ಪ್ರಜೆಗಳು ತಮ್ಮ ಪ್ರಭುತ್ವ ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಂಡಿರೋ ಚುನಾವಣೆ ಇದು ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿಯವರು ಚುನಾವಣೆ ನಡೆಸ್ತಾರೋ ಇಲ್ವೋ ಅಂತ ಅನುಮಾನ ಇದ್ದಾಗ ಇಂದಿರಾ ಗಾಂಧಿಯವರು ಚುನಾವಣೆ ಡಿಕ್ಲೇರ್ ಮಾಡ್ತಾರೆ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ ಯಾರು ಪರ್ಯಾಯ ಜನತಾ ಪಾರ್ಟಿ ಬರುತ್ತೆ ಜನತಾ ಪಾರ್ಟಿಗೆ ಯಾರು ಪ್ರಧಾನಿ ಆಗ್ತಾರೆ ಯಾರು ಮುಖಂಡರಿದ್ದಾರೆ ಅಂತ ಸುದ್ದಿ ಏನು ಒಂದು ನೆರೇಷನ್ ಇತ್ತವಾಗ ಆದರೆ ಆ ನೆರೇಷನ್ನು ಆಮೇಲೆ ಜನತಾ ಪಾರ್ಟಿ ಭಾಳ ಬೇಗ ಕುಸಿದೋಯ್ತು ಅದು ನಿಜ ಆದರೆ ದೇಶ ಏನು ಅನಾಥ ಆಗಲಿಲ್ವಲ್ಲ ಭಾರತಾಂಬೆ ಬಂಜೆ ಅಲ್ಲ ಅಂತ ಅನ್ನೋದು ಇದು ಭಾಳ ಸೆಕ್ಸಿಸ್ಟ್ ರಿಮಾರ್ಕ್ ಅಂತ ಅನಿಸಿದ್ರೂ ಕೂಡ ಸುಮ್ಮನೆ ಒಂದು ಆಗಿ ಹೇಳ್ತಾ ಇದ್ದೀನಿ ಇದು ಹೆಣ್ಮಕ್ಳಿಗೆ ಅವಮಾನ ಮಾಡೋಕ್ಕೆ ಹೇಳ್ತಿಲ್ಲ ಬಂಜೆತನ ಅನ್ನೋದು ಬರೀ ಹೆಣ್ಮಕ್ಳಿಗಿರಲ್ಲ ಗಂಡಸರಿಗೂ ಇರುತ್ತೆ ಸೊ ಬಿ ಜೆ ಪಿಗೆ ಇವತ್ತು ಒಂದು ಸರಳ ಬಹುಮತನೂ ಕೂಡ ಮತದಾರ ನಿರಾಕರಿಸಿದ್ದಾನೆ ಇದು ನರೇಂದ್ರ ಮೋದಿಯವರ ನೈತಿಕ ಸೋಲಿದು ಇದು ಏಕೆಂದರೆ ಬಿ ಜೆ ಪಿನಾದರೂ ಅವರು ಗೆಲ್ಲಿಸಬೇಕಿತ್ತು ಇನ್ನೂರ ಎಪ್ಪತ್ತೆರಡರವರೆಗೂ ತಗೊಂಡು ತಗೊಂಡು ಹೋಗಬೇಕಾಗಿತ್ತು ಚಾರ್ಸ ಪಾರ್ ಅಂತ ಹೇಳಿದ್ರು ಅಲ್ಲಿ ತೊಗೊಂಡೋಗ್ಬೇಕು ಬಿ ಜೆ ಪಿಯ ಒಂದು ಭದ್ರಕೋಟೆ ಅಂತ ನಾವೆಲ್ಲ ಭಾವಿಸಿದ್ದು ಉತ್ತರ ಪ್ರದೇಶದಲ್ಲಿ ಆ ಕೋಟಿನಲ್ಲಿ ದೊಡ್ಡ ಬಿರುಕು ಭಾರೀ ಬಿರುಕು ಬಂದಿದೆ ದೇಶಾದ್ಯಂತ ಬಿ ಜೆ ಪಿ ದೇ ದೇಶ ತುಂಬನೇ ಬಿ ಜೆ ಪಿ ಓಟ್ಗಳ ಪ್ರಮಾಣ ತಗ್ಗಿದೆ ಇದನ್ನು ನಾವು ಗಮನಿಸಬೇಕು ಬಿ ಜೆ ಪಿ ಗಳಿಸಿರೋ ಓಟ್ಗಳ ಪ್ರಮಾಣ ತಗ್ಗಿದೆ ಆದರೆ ಈ ಪ್ರಮಾಣ ಸೀಟುಗಳಾಗಿ ಪ್ರತಿಪಕ್ಷಗಳಿಗೆ ಸೀಟುಗಳಾಗಿ ಕನ್ವರ್ಟ್ ಆಗಿಲ್ಲ ಕನ್ವರ್ಟ್ ಆಗೋಷ್ಟು ಪ್ರಮಾಣಕ್ಕೋಗಿಲ್ಲ ಅಂತಂದೇಳಿ ಮೋದಿಯವ್ರನ್ನ ಆಕಾಶಕ್ಕೇರಿಸಿತ್ತು ಮತಗಟ್ಟೆ ಸಮೀಕ್ಷೆಗಳು ಆ ಈ ಸಮೀಕ್ಷೆಗಳೆಲ್ಲ ಸರ್ಕಾರಿ ಸಮೀಕ್ಷೆಗಳು ಅಂತ ಹೆಸರು ತಗೊಂಡು ಮಣ್ಣು ಮುಕ್ಕಿದ್ದಾವೆ ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕಾಗಿರೋದು ಏನಂದರೆ ಮೋದಿ ನೆಲ ಮರೆತು ಆಕಾಶದಲ್ಲಿ ಹಾರಾಡ್ತಾ ಇದ್ದವ್ರನ್ನ ಪುನಃ ಅವರಿಗೆ ನೆಲದ ನೆನಪು ಮಾಡಿಕೊಟ್ಟಿದೆ ಈ ಫಲಿತಾಂಶ ನೆಲದ ಮ ನೆಲದ ನೆಲದಲ್ಲೇ ಹುಟ್ಟಿದ್ರು ಅವರು ಮರ್ತು ಬಿಟ್ಟಿದ್ರು ಆಕಾಶದಲ್ಲೇ ಹಾರಾಡ್ತಾ ಇದ್ರು ಅಂಥವ್ರಿಗೆ ನೆಲನ ಮತ್ತೆ ನೆನಪು ಮಾಡಿಕೊಟ್ಟಿದೆ ಈ ಫಲಿತಾಂಶ ಈ ಫಲಿತಾಂಶದ ಅಗ್ಗಳಿಕೆ ಇದು ಮತ್ತೆ ಗೆಲುವಿನ ಹೊಸ್ತಿಲಿಗೆ ತಂದಿದೆ ಬಿ ಜೆ ಪಿನ ಅಥವಾ ಎನ್ ಡಿ ಎನ ಗೆಲುವಿನ ಎನ್ ಡಿ ಎ ಬಿ ಜೆ ಪಿನ ಗೆಲುವಿನ ಹೊಸ್ತಿಲಲ್ಲಿ ತಂದು ಟು ಫಾರ್ಟೀಸಲ್ಲೇ ಅವರಿದ್ದಾರೆ ಟೂ ಫಾರ್ಟಿ ಪ್ಲಸ್ಸಲ್ಲಿದ್ದಾರೆ ಇನ್ನೂ ಅವರನ್ನು ಗೆಲುವಿನ ಹೊಸ್ತಿಲಿನಲ್ಲಿ ನಿಲ್ಲಿಸ್ಬಿಟ್ಟು ಸರಳ ಬಹುಮತದ ಗೆಲುವನ್ನು ಕೂಡ ನಿರಾಕರಿಸಿದೆ ಇವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋಂತೆ ಮೋದಿಯವರನ್ನ ತೂಗು ಹಾಕಿದೆ ಮತ್ತು ಮಿತ್ರ ಪಕ್ಷಗಳ ಮರ್ಜಿಗೆ ಒಪ್ಸಿದೆ ಇವತ್ತೇನಾದರೂ ತೆಲುಗು ದೇಶಮ್ಮು ಮತ್ತು ಆಂಧ್ರ ಪ್ರದೇಶ ತೆಲುಗು ದೇಶಮು ಮತ್ತು ಬಿಹಾರದ ಜೆ ಡಿ ಯು ಜೊತೆಗೆ ಇವರು ಏನಾದರೂ ಒಪ್ಪಂದ ಮಾಡ್ಕೊಳ್ಳದೆ ಹೋಗಿದ್ದರೆ ಇಂಡಿಯಾ ಒಕ್ಕೂಟ ಇರೋ ಜಾಗದಲ್ಲಿ ಎನ್ ಡಿ ಎ ಒಕ್ಕೂಟ ಇರಬೇಕಾಗಿತ್ತು ಎನ್ ಡಿ ಎ ಒಕ್ಕೂಟ ಇರೋ ಜಾಗದಲ್ಲಿ ಇಂಡಿಯಾ ಇರ್ತಾ ಇತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ